ಅಗ್ನಿಪಥ್ ಯೋಜನೆ ಹಿಂಪಡೆಯಲು ಹಾಗೂ ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರದ ಅವೈಜ್ಞಾನಿಕ ನೀತಿಗಳ ವಿರೋಧಿಸಿ ತಾಲೂಕು ಕಾಂಗ್ರೆಸ್ ಕಮಿಟಿ ಹಾಗೂ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಅಗ್ನಿಪಥ್ ಯೋಜನೆ ರದ್ದುಪಡಿಸಿ ಪೂರ್ಣಾವಧಿಗೆ ಸೈನಿಕರನ್ನು ನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿ ಪಟ್ಟಣದಲ್ಲಿ ಸೋಮವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಈ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿದೆ. ರದ್ದು ಮಾಡಿ ರದ್ದು ಮಾಡಿ ಸೈನ್ಯದಲ್ಲಿ ತಾತ್ಕಾಲಿಕ ನೇಮಕಾತಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ಸೈನ್ಯದಲ್ಲಿ ತಾತ್ಕಾಲಿಕ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ಸೈನ್ಯದಲ್ಲಿ ತಾತ್ಕಾಲಿಕ ರದ್ದು ಮಾಡಿ ತಾತ್ಕಾಲಿಕ ನೇಮಕಾತಿ ರದ್ದು ಮಾಡಿ ತಾತ್ಕಾಲಿಕ ನೇಮಕಾತಿ ರದ್ದು ಮಾಡಿ ರದ್ದು ಮಾಡಿ ರದ್ದು ಮಾಡಿ ಸೈನ್ಯದಲ್ಲಿ ರದ್ದು ಮಾಡಿ ರದ್ದು ಮಾಡಿ. ಇನ್ನು ಪಟ್ಟಣದ ತಾಲೂಕು ಕಾಂಗ್ರೆಸ್ ಸಮಿತಿ ಕಚೇರಿ ಮುಂಭಾಗದಿಂದ ಆರಂಭಗೊಂಡ ಈ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ಸಾಗಿ ನಗರದ ಹೃದಯ ಭಾಗದಲ್ಲಿರುವ ಮಹಾತ್ಮ ಗಾಂಧಿ ವೃತ್ತಕ್ಕೆ ಬಂದು ತಲುಪಿದೆ. ಮೆರವಣಿಗೆಯ ಉದ್ದಕ್ಕೂ ನೂರಾರು ಕೈ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಕೊರಳ ಪಟ್ಟಿಗಳನ್ನು ಧರಿಸಿ ಪಕ್ಷದ ಬಾವುಟಗಳನ್ನು ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ಅಗ್ನಿಪಥ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿದ ಮಾತನಾಡಿದಂತಹ ಈಶ್ವರ್ ಖಂಡ್ರೆ ಹೀಗೆ ಹೇಳಿದ್ದಾರೆ, ಕೇಳಿ. ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಯುವಕರ ವಿರೋಧಿ ಅಗ್ನಿಪಥ್ ಯೋಜನೆ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಯುವಕರು, ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು, ಇವತ್ತು ಮಾಜಿ ಸೈನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಯೋಜನೆ ದೇಶಕ್ಕೆ ಮಾರಕವಾಗಿದೆ. ಈ ಯೋಜನೆ ಈ ದೇಶದ ಸುರಕ್ಷತೆಗೆ ಧಕ್ಕೆ ಕೊಡುವಂಥ ಒಂದು ಯೋಜನೆ, ಯುವಕರಿಗೆ ದಾರಿ ತಪ್ಪಿಸುವಂಥ ಒಂದು ಯೋಜನೆ. ಯುವಕರಿಗೆ ಕಾಂಟ್ರಾಕ್ಟ್ ಆದರ ಮೇಲೆ, ಗುತ್ತಿಗೆ ಆದಾದ ಮೇಲೆ ಸೈನ್ಯದಲ್ಲಿ ನೇಮಕಾತಿ ಮಾಡಿಕೊಂಡು ಆ ಯುವಕರ ಒಂದೇನು ಅವರು ಮಾನಸಿಕವಾಗಿ ಕುಗ್ಗಿಸುವಂಥ ಏನು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಒಂದು ಅಗ್ನಿಪಥ್ ಯೋಜನೆ ಹಿಂಪಡಿಲೇಬೇಕು ಅಂತೇಳಿ ಇಡೀ ದೇಶದ ಯುವ ಜನತೆ ಇವತ್ತು ಒತ್ತಾಯ ಮಾಡ್ತಾ ಇದೆ. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಒಂದು ವೇಳೆ ಯುವಕರು ಮನಸ್ಸು ಮಾಡಿದ್ರೆ ಏನು ಪರಿವರ್ತನೆ, ಏನೇ ಒಂದು ಕ್ರಾಂತಿ ಆಗಬೇಕಾದ್ರೆ ಆಗ್ತದೆ. ಇವತ್ತೇನು ಅಧಿಕಾರಿಗಳು ಯಾರೇ ಇರಲಿ, ಅಧಿಕಾರ ಪಲ್ಲಟ ಆಗ್ತದೆ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಯುವಕರ ಏನೊಂದು ಮನಸ್ಸಲ್ಲಿದೆ, ಈ ದೇಶದ ಹಿತದೃಷ್ಟಿಯಿಂದ ಈ ಅಗ್ನಿಪಥ್ ಯೋಜನೆಯನ್ನು ತಂದಿದ್ದಾರೆ. ಇದನ್ನು ಹಿಂಪಡೆದು ಮೊದಲಿನಿಂದಲೂ ಪೂರ್ಣಾವಧಿಗೆ ನೇಮಕಾತಿಯನ್ನು ಮಾಡಿಕೊಳ್ಬೇಕಾಗಿದೆ. ಅರ್ಧಾರ್ಧ ನೇಮಕಾತಿ ಅಲ್ಲ, ಈ ಸೈನ್ಯದಲ್ಲಿ ರಕ್ಷಣಾ ಇಲಾಖೆಯಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ. ಆ 2.5 ಲಕ್ಷ ಹುದ್ದೆಗಳು ಪೂರ್ಣಾವಧಿಗೆ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ರಾಜ್ಯದ ನಿಮ್ಮ ಅನಿಸಿಕೆಗಳು, ನಿಮ್ಮ ಹೋರಾಟ ನ್ಯಾಯಯುತವಾಗಿದೆ, ನಿಮ್ಮ ಆಕ್ರೋಶ ನ್ಯಾಯಯುತವಾಗಿದೆ. ನಿಮಗೆ ಮೋದಿ ಸರ್ಕಾರ ಮೋಸ ಮಾಡಿದೆ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ ಇದ್ದ ಉದ್ಯೋಗರು ಅವರು ಕಸಿದುಕೊಂಡಿದ್ದಾರೆ. ಅವ್ರ ಆರ್ಥಿಕ ನೀತಿನೇ ಸರಿಯಿಲ್ಲ. ನೋಟ್ ಬಂದಿ ಮಾಡಿದ್ರು, 100,000,000 ಕೋಟಿ ಹಾನಿಯಾಯಿತು. GST ತಂದ್ರು, 100,000,000 ಕೋಟಿ ಹಾನಿಯಾಯಿತು. ಇವರ ತಪ್ಪು ಆರ್ಥಿಕ ನೀತಿಯಿಂದಾಗಿ ಬರೀ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಬಂಡವಾಳಶಾಹಿಗಳಿಗೆ ಲಾಭ ಆಗ್ತಾ ಇದೆ. ಅದು 50-100 ಪರಿವಾರಕ್ಕೆ ಮಾತ್ರ. ಅದಕ್ಕಾಗಿ ಈ ದೇಶದ ಕ್ಷಮೆ ಯಾಚಿಸಬೇಕು, ಅವರು ಅವರ ನೀತಿ ಬದಲಾಯಿಸ್ಕೊಳ್ಬೇಕು. ಇಲ್ಲದಿದ್ದರೆ ಈ ರೂಪಾಯಿ ಮೌಲ್ಯ ಈಗ ಇವತ್ತು 78 ರೂಪಾಯಿಗೆ ದಾಟಿದೆ. ಇದೇ ರೀತಿ ಮುಂದುವರೆದ್ರೆ ಮುಂದೆ ದೇಶದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ಬಂದು ಪೆಟ್ರೋಲ್ ಡೀಸೆಲ್ ಸಿಗದ ಹಾಗೆ ಏನು ಶ್ರೀಲಂಕಾದಲ್ಲಿ ನಾಗರಿಕ ಯುದ್ಧದ ಒಂದು ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗ್ತದೆ, ಅಂತಹ ವಾತಾವರಣ ಈ ದೇಶದಲ್ಲೂ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಸಂತೋಷ್ ಬಿಜಿ ಪಾಟೀಲ್, ಭಾರತ ವೈಭವ ನ್ಯೂಸ್, ಬೀದರ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.